ಬಗ್ಗೆ ಚಿಂತೆ ಮಾಡದೇ ಇರ್ತೀವಿ ಅನ್ನೋ ಗ್ಯಾರಂಟಿ ಅಂತೂ ಕೊಡೋಕ್ಕಾಗಲ್ಲ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಏನಂದ್ರೆ? ಅಂದ್ರೆ ನಿಮ್ಮ ಮನೆಯವ್ರನ್ನೆಲ್ಲ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂತಂದೆ. ಸರಿ, ನಾ ಫೋನ್ ಕಟ್ ಮಾಡ್ತೀವಿ. ಹಾಗೇನಿಲ್ವಲ್ಲ. ನಂಗೊತ್ತು ನೀವ್ ಯಾರನ್ನು ನೆನಪು ಮಾಡ್ಕೊಳ್ತಿದ್ದೀರಾ ಅಥವಾ ಯಾರನ್ನು ಮಿಸ್ ಮಾಡ್ಕೊಳ್ತಿದ್ದೀರಾ. ಯುವರಾಣಿ ಅವರೇ, ನಾನು ನಿಮ್ಮನ್ ಬಿಟ್ಟು ಬೇರೆ ಯಾರನ್ನ ಮಿಸ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ ಧನಂಜಯ್ ಅವ್ರು ಫೋನ್ ಮಾಡಿದ್ರು. ಈ ಸರ್ತಿ ಟೂರ್ನಲ್ಲಿ ಸ್ವಲ್ಪ ದಿವಸ ಅವ್ರ ಮನೇಲೆ ಇದ್ದಿದ್ದು. ಹೌದಾ? ಚಿನ್ನ ಆಫೀಸಿಂದ ಬರೋ ಟೈಮ್ ಆಯ್ತು, ಅವನೇ ಬಂದಿರಬೇಕು. ನಾನು ಹೋಗಿ ನೋಡ್ತೀನಿ. ಓಡೋಗೋದು ಬಿಟ್ರೆ ಬೇರೇನು ಬರಲ್ವಾ ನಿನಗೆ? ಬಾಯಿ ಬಿಟ್ರೆ ಅಷ್ಟೊಂದು ಮಾತಾಡೋಳು. ಇವತ್ತಾಗಿ ಬಾಯಿಗೆ ಬೀಗ ಹಾಕೊಂಡಿದ್ಯಾ ಖುಷಿ? ಅವತ್ತು ದೇವಸ್ಥಾನದಲ್ಲಿ ಏನು ಹೇಳಬೇಕು ಅಂತ ಬಂದೆ, ಅದನ್ನ ಕೇಳಿಸ್ಕೊಂಡಲ್ಲ ಹೊರಟ್ಬಿಟ್ಟೆ. ಇಷ್ಟಕ್ಕೂ ನನಗೆ ನಾನು ನಿನಗೇನೋ ಹೇಳ್ತಾ ಇದ್ದೀನಿ ಖುಷಿ, ಸುಮ್ಮನೆ ಒಂದು ಕಡೆ ನಿಂತ್ಕೊಂಡು ಕೇಳಿಸ್ಕೊ. ಹಲೋ ಅಕ್ಕ, ನೀನೇ ನಾನು ಬಂದೆ ಅಕ್ಕ. ಅವಾಗಿಂದ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ತಾನೆ. ಎಷ್ಟು ಸಲ ಹೇಳಿದ್ರೆ ನೀನು ಕಿವಿಗೆ ಕೇಳಿಸಲ್ವಾ? ಡೋರ್ ಲಾಕ್ ಆಗಿದೆ, ನೀನಿಂದ ಓಪನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಕೈಲಿ ಆಗದ ಕೆಲಸನ ಮಾಡೋದನ್ನ ಬಿಟ್ಬಿಡು. ನಾವಲ್ಲ, ನೀವು ಬಿಡಿ. ಬೇರೆಯವ್ರು ಏನ್ ಮಾಡ್ಬೇಕು ಮಾಡಬಾರ್ದು ಅನ್ನೋ ಪಾಠ ಹೇಳೋದ್ನ ನಮಗ್ ಗೊತ್ತಾಯ್ತು. ನಾವೇನ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ನಿನಗೆ? ಅದಕ್ಕೆ ಹೇಳ್ತಾ ಇದೀನಿ ಕೇಳಿಸ್ಕೋ. ನಾ ಕೇಳಿಸ್ಕೊಳ್ಳೋದಿಲ್ಲ. ಹಾಗಿದ್ರೆ ಅದೇ ಡೋರಿಗೆ ಹಣೆ ಚಚ್ಕೋ. ನಾವ್ಯಾಕ್ರಿ ಚಚ್ಕೋಬೇಕು? ನೀವ ಬಂದು ಚಚ್ಕೋರಿ. ನಮಗೆ ಬ್ಯಾಡ್ರಿ.
ಹಂಗ್ಯಾಕ್ರಿ ನೋಡ್ಲಕತ್ತೀರಿ? ಸಿಟ್ಟು ಬಂದೈತೇನ? ಹಂಗಾರ ನನ್ ಹೊರಗ ಹಾಕ್ರಿ, ನಿಮ್ ಕೈಗೆ ಸಿಕ್ಕಿ ತಗೊಂಡ್ ನನ್ ಮೇಲೆ ಹೋಗಿರಿ. ನನ್ ಫೋನ್ ಹೊಡ್ದಾಕಿದ್ರಲ್ಲ ಹಂಗ, ಹೆಂಗೂ ನಿಮ್ಗೆ ಹೊಡಿಯೋದು ಮುರಿಯೋದು ನಿಮ್ ಬುದ್ಧಿ ಐತಲ್ಲ. ಮೊದಲು ನಿನ್ಗೆ ಕೈ ಮುರ್ದಾಕ್ತೀನಿ, ನಿನ್ನ ಅಕ್ಕ ಪಕ್ಕದಲ್ಲಿರೋದನ್ನೆಲ್ಲ ಹೊಡೆದಾಕ್ತೀನಿ. ಆ ಸವಂಡಿಗಾದ್ರೂ ನಿನ್ ಮುಚ್ಚೋ ರಕ್ಕಿವಿನಾದ್ರೂ ಓಪನ್ ಆಗಿ ನನ್ ಮಾತ್ ಕೇಳಿಸುತ್ತೆ. ನಾವ್ ನಿಮ್ ಮಾತ್ ಕೇಳಿಸ್ಕೊಳ್ಳೋದಿಲ್ಲ. ಕೇಳಿಸ್ಕೊಳ್ಲೇಬೇಕು. ಅದಕ್ಕಿಂತ ಮೊದಲು ಬಾಗ್ಲು ತೆಗಿರಿ, ನಾವ್ ಇಲ್ಲಿಂದ ಹೋಗ್ಬೇಕು. ನಾನ್ ನಿನ್ನ ಹತ್ರ ಏನೋ ಹೇಳ್ಬೇಕು, ಮೊದ್ಲು ಅದನ್ನ ಕೇಳಿಸ್ಕೋ. ಮೊದ್ಲು ಬಾಗ್ಲು ತೆಗಿರಿ, ಆಮೇಲೆ ಕೇಳಿಸ್ಕೋತೀವಿ. ಸೆಕ್ಯೂರಿಟಿ, ಸ್ಟೋರ್ ರೂಮ್ ಡೋರ್ ಲಾಕ್ ಆಗಿದೆ, ಓಪನ್ ದಿ ಡೋರ್. ತಗೊಳ್ಳಿ ಕಾಶಿ ಪ್ರಸಾದ. ಹೇಳಿ ಸುಂದ್ರಮ್ಮ, ಪ್ರಯಾಣ ಹೇಗಿತ್ತು? ದೇವ್ರ ದರ್ಶನ ಚೆನ್ನಾಗಾಯ್ತಾ? ತುಂಬ ಚೆನ್ನಾಗಾಯ್ತು. ನೀವು ಬಂದಿದ್ರೆ ಇನ್ನೂ ಸಂತೋಷ ಆಗ್ತಿತ್ತು. ಎಸ್ ಎಸ್, ನನಗೂ ಅಷ್ಟೇ, ತುಂಬ ಹ್ಯಾಪಿ ಆಗ್ತಾ ಇತ್ತು. ಏನು ಇಷ್ಟೇ ಜನ ಇದ್ದೀರಲ್ಲ, ಉಳ್ದೂರಲ್ಲಿ ಎಲ್ಲಿ ಹೋದ್ರು? ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನಿಮ್ ಮನೇಲಿ ಹೊಸ ಎಂಟ್ರಿ ಆಗಿರ್ಬೇಕಲ್ಲ, ಅವ್ರ ಬಗ್ಗೆನೆ ಕೇಳ್ತಾ ಇರೋದು. ಹೇಗಿದ್ರು ಇಲ್ಲಿವರೆಗೂ ಬಂದಿದ್ವಲ್ಲ, ನಿಮ್ ಪರಿವಾರದ ಹೊಸ ಅತಿಥಿಗಳನ್ನ ನೋಡ್ಕೊಂಡು ಹೋಗೋಣ ಅಂತ. ಅತಿಥಿ, ಐ ಮೀನ್ ಮಿಸ್ ಇಟ್ ಕಾಲ್, ಗೌರಿ ಬಗ್ಗೆನಾ? ಅದು ಈ ಔಸಕ್ಕೆ ಬಂದು ತುಂಬಾ ದಿನ ಆಯ್ತು. ನಾವು ಗೌರಿ ಬಗ್ಗೆ ಕೇಳ್ತಾ ಇಲ್ಲ, ಈ ಮನೆಗೆ ಸೊಸೆ ಆಗ್ಬೇಕಾಗಿತ್ತಲ್ಲ ಅವ್ರ ಬಗ್ಗೆ. ಅದೇ ರೀ, ನಿಮ್ ಸಿದ್ಧಾರ್ಥನ ಹೊಸ ಗರ್ಲ್ ಫ್ರೆಂಡ್, ಅವಳು ಸಿದ್ಧಾರ್ಥಕ್ಕೋಸ್ಕರ ಉಪವಾಸ ವ್ರತನ ಹಿಡಿದಿದ್ಲಂತೆ. ಬಂದ್ಲಪ್ಪ ನಮ್ ಖುಷಿ ಮಹಾರಾಣಿ. ಅಲ್ಲೇ ನಾ ಹಿಂಗ್ ಹೋಗ್ ಹಂಗ್ ಬರ್ತೀನಿ ಅಂತ ಹೋದವಳು ಈಗ ಬರ್ಲ ಬೇಡ ಅಂತ ಬರಕತ್ತಿಯಲ್ಲ, ಯಾಕೆ? ಕಚೇರಿ ನಿನ್ನ ಗೋಟ್ ಹಿಡ್ಕೊಂಡಿತ್ತೇನ, ನೀನ್ ಬಿಡಂಗಿಲ್ಲ ಅಂತ? ಖುಷಿ, ನಿನ್ನ ಕೇಳಕ್ ಹತ್ತೀನಿ. ಏನ ಕಚೇರಿಗೆ ಹೋಗೋ ಸಬೂಬ್ ಇನ್ನೂ ಏನಾದ್ರು ಉಳ್ದೈತೇನ? ಅಯ್ಯೋ ದೇವ್ರೇ ದೇವ್ರೇ ದೇವ್ರೇ, ಹೋತ್ ನನ್ ರೊಟ್ಟಿ ಸೀದ್ ಸಿಪ್ಪೆ ಆಗೋತ್. ಅಯ್ಯೋ ದೇವ್ರೇ ದೇವ್ರೇ. ನಡಿ ಬಿಜಾಪುರಕ್ಕೆ ಹೋಗೋಣ. ಇನ್ ಒಂದ್ ನಿಮಿಷ ನನ್ ಮನ್ಸಲ್ಲಿ ನಿಲ್ಲಂಗಿಲ್ಲ. ನಾವು ಬೆಂಗಳೂರಿಗೆ ಬಂದು ಬೆಂದ್ ಹೋಗಿದ್ ಸಾಕು. ಖುಷಿ, ಇದ್ದಕ್ಕಿದ್ದಂಗೆ ಯಾಕಿಂಗ್ ಮಾತಾಡ್ಲಿಕ್ಕೆ?
ಅಲ್ಲೇನಾದ್ರೂ ಆತೇನ? ನೀ ಫೋನ್ ಕಟ್ ಮಾಡಿದ್ಮ್ಯಾಗ ನಾ ಟ್ರೈ ಮಾಡ್ದೆ, ಸಿಗ್ಲೇ ಇಲ್ಲ. ಏನಾತ್ ನಿನ್ ಫೋನ್ಗೆ ಹೇಳ್ ಖುಷಿ, ಏನಾತ್? ಹೊಡೆದೋಯ್ತು. ಹೊಡೆದೋಯ್ತಾ? ಹೆಂಗೆ? ಹಲೋ ಅಕ್ಕ, ನೀನೇ ನಾನು ಬಂದೆ ಅಕ್ಕ. ಸಾಕಕ್ಕ, ನಾವು ತೀರ್ಮಾನ ಮಾಡೀವಿ. ಇನ್ನು ಒಂದೇ ಒಂದು ದಿವಸನೂ ನಾವು ಬೆಂಗಳೂರಿನಲ್ಲಿ ಇರಂಗಿಲ್ಲ. ಇಲ್ಲಿದ್ದಷ್ಟು ಮನಸ್ಸಿಗೆ ಬ್ಯಾಸರನೇ ಹೊರತು ಜೀವನಕ್ಕೆ ನೆಮ್ಮದಿ ಸಿಗಂಗಿಲ್ಲ. ಹೇಗಿದ್ರು ಮದುವೆ ಮಂಟಪದಲ್ಲಿ ಹುಡುಗ ಹುಡುಗಿನ ಭೇಟಿ ಮಾಡಿಸೋದಿದ್ದೇ ಇರುತ್ತೆ. ಆದರೆ ಈಗಿನ ಕಾಲದ ಹುಡುಗರದ್ದು ಏನು ಗ್ಯಾರಂಟಿ? ಮದುವೆ ಮಾಡಿಕೊಂಡ್ರು ಮಾಡ್ಕೋತಾರೆ, ಅಥವಾ ಹಾಗೆ ಸಂಸಾರ ಮಾಡಿದ್ರು ಮಾಡ್ತಾರಲ್ವಾ? ಹಲೋ, ಹಾಯ್, ಬಾಯ್ ಬಾಯ್. ನಿಮ್ಮ ಫೋನ್ ಕನೆಕ್ಷನ್ನು ಯಾವ್ದಿರೋದು ಸುಂದ್ರಮ್ಮ? ಯಾಕೆ ಕೇಳ್ದೆ ಅಂದ್ರೆ, ನೀವು ಕಾಶಿಗೆ ಹೋದ್ರು ಇಂಪ್ರೂಮೇಶನ್ನ ಅಷ್ಟು ಕ್ಯಾಚ್ ಮಾಡಿದ್ದೀರಲ್ಲ. ಇನ್ನೆಷ್ಟು ಸ್ಟ್ರಾಂಗ್ ಆಗಿರ್ಬೇಕು ನಿಮ್ಮ ನೆಟ್ವರ್ಕ್. ನಾವೆಲ್ಲೇ ಇದ್ರೂ ನಮ್ಗೆಲ್ಲ ಸುದ್ದಿಗಳು ಸಿಕ್ಕೇ ಸಿಗತ್ತೆ. ಈ ವಿಷಯ ಕೇಳಿ ನಮಗೆ ಶಾಕ್ ಆಗೋಯ್ತು. ನಿಮ್ಮ ಮನೆ ತಂದಲ್ಲಿ ಇಂಥದ್ದೆಲ್ಲ ನಡೆಯೋದಿಲ್ಲ ಅಂತ ಚಾಲೆಂಜ್ ಮಾಡಿದ್ದೆ. ನೀವು ಮತ್ತೇನು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಈಗ ನೋಡಿ ಮತ್ತೆ, ನೀವಿನ್ನೂ ನಮ್ಮ ಅಜ್ಜಿಯವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ಸುತ್ತೆ. ಅದಕ್ಕೆ ಹೀಗೆ ಮಾತಾಡ್ತಿದ್ದೀರಾ? ಅವರು ನಿಮ್ಮ ಥರ ಅಪ್ಪ ಹಾಕಿದ ಆಲದ ಮರದ ಬೇರೆ ಇಟ್ಕೊಂಡು ಜೋತಾಡ್ತಾ ಇಲ್ಲ, ಅಪ್ಡೇಟ್ ಆಗಿದ್ದಾರೆ. ಸಂಸ್ಕಾರದ ಜೊತೆಗೆ ಈಗಿನ ಬದಲಾವಣೆಗೆ ಹೇಗೆ ಹೊಂದ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು ಅವರಿಗೆ. ಅದಕ್ಕೆ ಅವರಂದ್ರೆ ತುಂಬ ಗೌರವ ನಮಗೆ. ಈಗಿನ ಕಾಲದಲ್ಲಿ ಮಕ್ಕಳ ಮಾತು ಕೇಳಿದ್ರೆ ನಮ್ಮ ಮರ್ಯಾದೆ ಉಳಿಯೋದು. ಅದಕ್ಕೋಸ್ಕರ ನೀವು ಅವ್ರ ಮಾತನ್ನು ಒಪ್ಕೊಂಡಿದ್ದೀರಾ ಅಂತ ನಮಗೂ ಅರ್ಥ ಆಗುತ್ತೆ ಬಿಡಿ. ಹಲೋ, ಹಾಯ್, ಬಾಯ್ ಬಾಯ್. ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ದೆ ಇನ್ಯಾರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ? ಯಾಕೆ ಅಂದ್ರೆ ನೀವು ಸೇಮ್ ಬೋಟಲ್ಲೇ ತಾನೆ ಟ್ರಾವೆಲಿಂಗ್ ಮಾಡ್ತಾ ಇರೋದು. ಅಳಿಂದ್ರೆ ನಿಮಗ್ ಗೊತ್ತಾ, ಈ ಸುಂದ್ರಮ್ಮನ ಮಗನ ಜೊತೆಲಿ ಆ ಜಾನಕಮ್ಮನ ಮಗಳನ್ನ ಮದುವೆ ಮಾಡಬೇಕು ಅಂತ ಫುಲ್ ಟ್ರೈ ಮಾಡಿದ್ದು. ಆದ್ರೆ ಇವ್ರ ಮಗ ಬಿಲ್ಕುಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟ. ಸಾಲದಕ್ಕೆ ತಾನ ಇಷ್ಟಪಟ್ಟ ಲೇಡಿನೇ ಮ್ಯಾರೇಜ್ ಆಗಿ ಬಂದ್ಬಿಟ್ಟ. ಒಂದಲ್ಲ, ಎರಡಲ್ಲ, ಮೂರು ವರ್ಷ ಅಲ್ಲ, 10 ವರ್ಷ ತನ್ನಿಂತ ದೊಡ್ಡೋಳ್ನ ಮದುವೆ ಆಗಿದ್ದು. ಪಾಪ, ಇವ್ರು ತಾನೇ ಏನ್ ಮಾಡ್ತಾರೆ ಮಗನ ಮುಂದೆ ಸೈಲೆಂಟ್ ಆಗ್ಬಿಟ್ರು ಅಲ್ವಾ ರೀ? ಒಂದ್ ವಿಷಯ ಗೊತ್ತಾಗ್ಲಿಲ್ಲ ಸುಂದ್ರಮ್ಮ, ನಿಮ್ ಹೌಸಲ್ಲಿ ಯಾರು ಈ ಡೈನ ಜಾಸ್ತಿ ಯೂಸ್ ಮಾಡ್ತಾರೆ, ನೀವ ಇಲ್ಲ ನಿಮ್ ಡಾಟರ್ ಇಂಡ್ಲಾನ? ಏನ್ ಮಂಜುಳಮ್ಮ, ನಿನ್ಸನ್ ಇಷ್ಟನ್ನ ತೆಗಿಬೇಕಾ, ಇಲ್ಲ ಈಗ್ಲೇ ಹಲ್ಲೋ ಬಾಯ್ ಬಾಯ್ ಹೇಳ್ತೀರಾ? ಇನ್ನೊಂದ್ಸರಿ ಈ ಕಡೆ ಬಂದ್ರೆ ಎಡ್ ಮೇಲೆ ಹಾಟ್ ವಾಟರ್ ಹಾಕ್ಬಿಡ್ತೀನಿ. ಬಂದ್ಬಿಟ್ರು ತಮ್ಮ ಹೌಸಲ್ಲಿ ಅಷ್ಟು ಕಸ ಬಿದ್ದಿದ್ರು ಇನ್ನೊಬ್ಬರ ಹೌಸಲ್ಲಿ ಡೆಸ್ಟ್ ತೋರಿಸೋದಕ್ಕೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ ನಿನಗೆ, ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿಸ್ಕೋ. ನಾವು ಕೇಳಿಸ್ಕೊಳ್ಳೋದಿಲ್ಲ. ಹಾಗಿದ್ರೆ ಅದೇ ಡೋರಿಗೆ ಹಣೆ ಚಚ್ಕೋ.
ಖುಷಿ. ಈಗಾರ ಹೇಳು, ಈಗ ಬಿಜಾಪುರಕ್ಕೆ ಹೋಗೋ ಮಾತು ಯಾಕೆ ಬಂತು? ಅಕ್ಕ ಪ್ಲೀಸ್, ನಿನ್ ಕೈ ಮುಗಿತೀನಿ. ಮತ್ತೆ ನನಗೆ ಅದೇ ಪ್ರಶ್ನೆ ಕೇಳ್ಬೇಡ. ಹೋಗ್ಬೇಕಂದ್ರೆ ಹೋಗ್ಬೇಕು, ನಮಗಿಲ್ಲಿ ಉಸಿರು ಕಟ್ಟಂಗೆ ಆಗ್ತೈತಿ. ಅದೇ ಇದ್ದಕ್ಕಿದ್ದಂಗ ಈ ತೀರ್ಮಾನ ಯಾಕೆ ಅಂತ. ಹೌದು, ನಮ್ ಜೀವನದಾಗ ಎಲ್ಲಾನು ಇದ್ದಕ್ಕಿದ್ದಂಗ ತಾನೇ ಆಗ್ತಿರೋದು. ಆ ಲಾಡ್ಗೌರ್ನನ್ನ ಇದ್ದಕ್ಕಿದ್ದಂಗೆ ಭೇಟಿಯಾಗಿದ್ದು, ಇದ್ದಕ್ಕಿದ್ದಂಗೆ ನಿನ್ ಮದ್ವೆ ನಿಂತೋಗಿದ್ದು, ಇದ್ದಕ್ಕಿದ್ದಂಗೆ ನನ್ ಚಿತ್ರ ಟಿವಿನಾಗ ಬಂದಿದ್ದು, ಇದ್ದಕ್ಕಿದ್ದಂಗೆ ಬಿಜಾಪುರದಿಂದ ಬೆಂಗಳೂರು ಬರೋ ತೀರ್ಮಾನ ಮಾಡಿದ್ದು, ಇದ್ದಕ್ಕಿದ್ದಂಗೆ ಆ ಲಾರ್ಡ್ ಗವರ್ನರ್ ಕಚೇರಿನಾಗ ನಾನ್ ನೌಕರಿಗೆ ಹೋಗಿದ್ದು, ಆ ಕಾಂಟ್ರಾಕ್ಟಿಗೆ ಸೈನ್ ಮಾಡಿದ್ದು, ಬಿದ್ದೋಗೋ ಬಿಲ್ಡಿಂಗ್ನಾಗ ಇದ್ದಿದ್ದು, ಹಂಗ ಆ ನೌಕರಿನೇ ಬೇಡ ಅಂತೇಳಿ ರಾಜೀನಾಮೆ ಪತ್ರ ಕೊಟ್ಟಿದ್ದು, ಎಲ್ಲಾನು ಇದ್ದಕ್ಕಿದ್ದಂಗ ತಾನೇ ಆಗಿದ್ದು. ಹಂಗ ಈ ತೀರ್ಮಾನನು ಇದ್ದಕ್ಕಿದ್ದಂಗೆ ಆಗಿದ್ದು. ಖುಷಿ, ನೀ ನನ್ನಿಂದ ಏನೋ ಮುಚ್ಚಿಡ್ಲಿಕ್ಕೆ ಅನ್ನಿಸ್ತಾ ಐತಿ. ಹೇಳ್ ಖುಷಿ, ಏನೇ ಆಯ್ತು ಇವತ್ ಕಚೇರಿನಾಗ? ಅದೆಲ್ಲ ಏನು ಬೇಡಕ್ಕ, ನಾವು ನಮ್ಮೂರಿಗೆ ಹೋಗೋಣ ಅಷ್ಟೇ. ಅಲ್ಲಿ ಅಪ್ಪಾಜಿ, ಅಮ್ಮ, ನಾನು, ನೀನು ಎಲ್ಲ ಸಂತೋಷವಾಗಿರ್ಬೋದು. ನಾನು ಈಗಲೇ ಫೋನ್ ಮಾಡಿ ಎರಡು ಟಿಕೆಟ್ ಬುಕ್ ಮಾಡ್ತೀನಿ. ನನ್ನ ಫೋನ್ ಹೊಡೆದೋಗೈತಿ ಅನ್ನೋದನ್ನೇ ಮರ್ತೋಗಿನಿ. ನಾನು ಈಗಲೇ ಬುಕ್ಕಿಂಗ್ ಕಚೇರಿಗೆ ಹೋಗಿ ಎರಡು ಬಿಜಾಪುರಕ್ಕೆ ಟಿಕೆಟ್ ಬುಕ್ ಮಾಡಿ ಬರ್ತೀನಿ. ನಾವಿಬ್ರು ಹೊರಡ್ಬಿಡೋಣ. ಅದ್ ಹಂಗಲ್ಲತ್ತೆ, ನಾವಿಲ್ಲಿಗೆ ಬಂದಿದ್ದು ಸ್ವಲ್ಪ ದಿನಕ್ಕಂತ ಹೌದಲ್ಲ, ಆದ್ರ ಈಗಾಗ್ಲೇ ಬಹಳ ದಿವಸ ಆಗೈತಿ. ಅಪ್ಪಾಜಿ ಅಮ್ಮ ನೆನ್ಪಾಗ್ಲಿಕ್ಕೆ ಹತ್ತಾರ. ಅಂದ್ರ ಅತ್ತಿ ಮನೇಲಿ ಇರಕ್ಕ ಲೆಕ್ಕಾಚಾರ ಹಾಕ್ಲಿಕ್ಕೆ ಹತ್ತಿರೇನ? ಬಿಡವ, ನನ್ನನ್ನು ಬಿಟ್ಟು ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡ್ಮೇಲೆ ನಾ ಏನು ಹೇಳೋದೈತಿ? ಅತ್ತೆ ನೊಂದ್ಕೋಬ್ಯಾಡ್ರಿ, ಈ ಖುಷಿ ಯಾಕಿಂತ ನಿರ್ಧಾರ ತಗೊಂಡಾಳಂತ ನನ್ಗೆ ಅರ್ಥ ಆಗ್ತಿಲ್ಲ. ನೀವಿಬ್ರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಿಮ್ಮ ಅಪ್ಪ ಅವ್ವ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಇಲ್ಲಿಗೆ ಬರ್ತಿದ್ರಲ್ಲ, ಆಗ ಈ ಅತ್ತಿನ ಬಿಟ್ಟು ನಾನು ಬರಹಂಗಿಲ್ಲ ಅಂತ ನನ್ನ ಬೆನ್ನ ಹಿಂದೆ ಅಡಿಕೋತಿದ್ರಿ. ಆದ್ರೆ ಈಗ ದೊಡ್ಡವರಾಗಿರಿ, ರೆಕ್ಕಿ ಬಂದು ಹಕ್ಕಿ ಹಂಗ ನನ್ನ ಬಿಟ್ಟು ಹೊರಟಿರಿ. ನೀವು ನನ್ನ ಜೋಡಿ ಬಂದಾಗ ಈ ಒಂಟಿ ಜೀವಕ್ಕೆ ಒಂದು ಆಸರೆ ಸಿಕ್ತಂತ ಬಹಳ ಸಂತೋಷಪಟ್ಟಿದ್ದೆ. ಆದ್ರೆ ಈಗ ನಾನು ಅನ್ಕೊಂಡಿದ್ದ ತಪ್ಪಂತ ಗೊತ್ತಾಗೈತಿ. ಹಾ, ಬೇರೆಯವ್ರ ಮಕ್ಕಳು ನಮ್ಮ ಮಕ್ಕಳಾಗಂಗಿಲ್ಲ ಅಂತ ನನಗೀಗ ಗೊತ್ತಾಯ್ತು. ಆಹಾ, ಧನಲಕ್ಷ್ಮಿ, ಜೀವನದಲ್ಲಿ ಮೊದಲನೇ ಸಾರಿ ಈ ನಿನ್ನ ಬಾಯಿ ಮತ್ತೆ ನಿನ್ನ ಈ ಅರ್ಧಂಬರ್ಧ ಇಂಗ್ಲಿಷ್ನ ಸರಿಯಾದ ಟೈಮಿಂಗು ರೈಮಿಂಗ್ ಅಲ್ಲಿ ಯೂಸ್ ಮಾಡಿದ್ಯಾ.
ದೆನ್ ವಾಟ್, ಯಾರೋ ಮೂರನೇ ಪಾರ್ಟಿ ಬಂದು ನಮ್ಮ ಮೇನ್ ಪಾರ್ಟಿ ಮೇಲೆ ಅಟ್ಯಾಕ್ ಹಿಂಗೆ ಮಾಡ್ತಿದ್ರೆ ನೋಡಿಕೊಂಡು ಕೀಪ್ ಕ್ವೈಟ್ ಆಗಿರೋಕ್ಕಾಗತ್ತಾ? ನೀನು ಈಗ ಇವರಿಬ್ಬರು ಬಾಯಿ ಮುಚ್ಚಿದ ಮಾತ್ರಕ್ಕೆ ಊರ ಜನರ ಬಾಯಿನೇ ಮುಚ್ಚಿದ್ದೀನಿ ಅಂತ ತಿಳ್ಕೊಬೇಡ. ಈಗ ಅಕ್ಕಪಕ್ಕದವ್ರಿಗಷ್ಟೇ ಗೊತ್ತಾಗಿದೆ, ನಾಳೆ ಇಡೀ ಊರ ಜನಕ್ಕೆ ಗೊತ್ತಾಗುತ್ತೆ. ಆಗ ಯಾರ್ಯಾರಿಗೆ ಏನೇನಂತ ಉತ್ತರ ಕೊಡೋಕ್ಕಾಗತ್ತೆ? ಆದರೆ ಇಷ್ಟು ಬೇಗ ಈ ಎಲ್ಲ ವಿಷಯ ಜನರಿಗೆ ಹೇಗೆ ಗೊತ್ತಾಯ್ತು ಅಂತ? ಈಗ ಅದನ್ನು ತಿಳ್ಕೊಂಡು ಮಾಡಬೇಕಾಗಿರೋದು ಏನೂ ಇಲ್ಲ. ನಾವು ತಿಳ್ಕೋಬೇಕಾಗಿರೋದು ಚಿನ್ನು ತಪ್ಪು ಮಾಡ್ತಾ ಇದ್ದಾನೆ ಅನ್ನೋ ಸತ್ಯನ. ಅಜ್ಜಿ, ಯಾರು ಏನೇನು ಮಾತಾಡ್ತಾರೋ ಅದು ಅವರವರ ದೃಷ್ಟಿಗೆ ಬಿಟ್ಟಿದ್ದು. ಇಷ್ಟಕ್ಕೂ ನಾವು ಈ ವಿಷಯದಲ್ಲಿ ಮಾತಾಡಿಕೊಂಡು ಚರ್ಚೆ ಮಾಡಿಬಿಟ್ಟು ನಿರ್ಧಾರ ಮಾಡಿ ಆಗಿದೆಯಲ್ವಾ? ಮತ್ತೆ ಯಾಕೆ ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಕು?